ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ಚಳಿಗಾಲದಲ್ಲಿ ಥಂಡಿ ಶೀತ ನೆಗಡಿ ಆದರೆ ವಾಸಿ ಆಗೋದು ತುಂಬ ಲೇಟು. ಒಂದು ವೇಳೆ ವಾಸಿ ಆಯಿತು ಅಂದರೆ ತಲೆನೋವು ಬರ್ತಾ ಇರುತ್ತೆ, ಕಫ ಎದೆಯಲ್ಲಿ ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ, ಮೂಗಲ್ಲಿ ಒಂಥರ ಕಟ್ಟಿದಾಗ ಆಗಿರುತ್ತೆ, ಆಮೇಲೆ ಹಣೆ ಹತ್ರ ಕಟ್ಟಿದಂಗೆ ಅನಿಸಿರುತ್ತೆ, ಗಂಟಲಲ್ಲಿ ಒಂಥರ ಕಫ ಆದಂಗೆ ಆಗಿರುತ್ತೆ. ಅದು ಮಾತ್ರ ಎಷ್ಟು ದಿವಸ ಆದರೂ ಕಡಿಮೆ ಆಗೋಲ್ಲ, ತುಂಬಾ ನಮಗೆ ಕಷ್ಟ ಕೊಡ್ತಾ ಇರುತ್ತೆ, ಉಸಿರಾಡೋಕ್ಕೂ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಶೀತ ಇರೋದಿಲ್ಲ, ಎಲ್ಲ ಕಡಿಮೆ ಆಗಿರುತ್ತೆ, ಆದರೆ ಕಫ ಮಾತ್ರ ಹಾಗೆ ಗಂಟಲಲ್ಲಿ ಉಳ್ಕೊಂಡ್ಬಿಟ್ಟಿರುತ್ತೆ. ಜೊತೆಗೆ ಕೆಮ್ಮು ಸೇರಿಕೊಂಡಿರುತ್ತೆ ಕೆಲವರಿಗೆ, ಕೆಮ್ಮಿನ ಜೊತೆಗೆ ಕಫ ಬರ್ತಾನೆ ಇರುತ್ತೆ. ಎಲ್ಲಿಂದ ಬರುತ್ತೆ ಅಂತ ಗೊತ್ತಾಗೋದಿಲ್ಲ, ಅಷ್ಟು ಕಫ ಶೇಖರಣೆ ಆಗ್ತಾನೆ ಇರುತ್ತೆ. ಈ ಪ್ರಾಬ್ಲಮ್ ಮಕ್ಕಳಿಗೂ ಆಗುತ್ತೆ ಮತ್ತು ದೊಡ್ಡವರಿಗೂ ಆಗ್ತಾ ಇರುತ್ತೆ. ಕಫ ನಮಗೆ ಕಡಿಮೆ ಆಗುತ್ತೆ ಅಂತೇಳಿ 15 ದಿವಸ, ತಿಂಗಳು, 2 ತಿಂಗಳವರೆಗೂ ಬಿಟ್ಕೊಂಡ್ಬಿಡ್ತಾರೆ. ಹಾಗೆ ಬಿಟ್ಕೊಳಕ್ಕೆ ಹೋಗಬಾರ್ದು, ನಾವು ಆದಷ್ಟು ಬೇಗ ಅದನ್ನು ಕ್ಯೂರ್ ಮಾಡ್ಕೊಳ್ಳಿಕ್ಕೆ, ವಾಸಿ ಮಾಡ್ಕೊಳ್ಳಿಕ್ಕೆ ನಾವು ಮನೆಮದ್ದನ್ನು ಮಾಡಬೇಕು. ಇವಾಗ ನಾನು 5 ರೀತಿಯ ಮನೆಮದ್ದನ್ನು ಹೇಳ್ತೀನಿ. ತುಂಬ ಈಸಿ ಆದಂಥ ಮನೆಮದ್ದು, ನಿಮ್ಮನೇಲಿ ಆರಾಮಾಗಿ ಸಿಗುತ್ತೆ ಇದು ನಿಮಗೆ. ಈ ಮನೆಮದ್ದನ್ನು ಮಾಡೋದ್ರಿಂದ ಮೂಗಲ್ಲಿ ಕಟ್ಟಿದ ಕಫ, ಎದೆಯಲ್ಲಿ ಕಟ್ಟಿದ ಕಫ, ಮತ್ತು ಹಣೆ ಹತ್ರ ಉಬ್ಬಿನ ಹತ್ರ ಇರುವ ಕಫ ಎಲ್ಲ ಬೇಗ ಕರಗತ್ತೆ. ಅದನ್ನು ಹೇಗೆ ಈ ವಸ್ತುವನ್ನು ಉಪಯೋಗಿಸ್ಬೇಕು, ಯಾವ ರೀತಿ ಉಪಯೋಗಿಸ್ಬೇಕು, ಚಿಕ್ಕ ಮಕ್ಕಳು ಯಾವ ರೀತಿ ಉಪಯೋಗಿಸ್ಬೇಕು, ದೊಡ್ಡವರು ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದನ್ನು ನಿಮಗೆ ಹೇಳ್ತೀನಿ. ಅದಕ್ಕೂ ಮೊದಲು ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಯಾಕಂದರೆ ನಾನು ರಿಲೀಸ್ ಮಾಡಿದಂಥ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ತಲುಪತ್ತೆ. ಈ ಮನೆ ಮದ್ದು ಸಾಧಾರಣವಾಗಿ ಎಲ್ಲರಿಗೂ ಗೊತ್ತಿರುತ್ತೆ, 1.5 ಲೋಟ ನೀರನ್ನು ತಗೊಳ್ಳಿ, ಅದಕ್ಕೆ ನೀವು 1/2 ಇಂಚು ಶುಂಠಿಯನ್ನು ಚೆನ್ನಾಗಿ ಜಜ್ಜಿ ಪುಡಿ ಮಾಡಿ ಅದನ್ನು ಹಾಕಿ, ನೆಕ್ಸ್ಟ್ ಇದಕ್ಕೆ 1 ಏಲಕ್ಕಿ ತಪ್ಪಿದ್ರೆ 2 ಏಲಕ್ಕಿನೂ ನೀವು ಹಾಕ್ಕೋಬೋದು, ಪ್ರಾಬ್ಲಮ್ ಏನಿಲ್ಲ. ಅದನ್ನು ನೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಕುಡಿಯೋದು. ಇದಕ್ಕೆ ಬೇಕಾದರೆ ನೀವು ಟೀ ಪುಡಿ ಸಹಿತ ಹಾಕ್ಕೊಂಡು ಟೀ ಕುಡಿಯೋ ಟೈಮಲ್ಲಿ ಇದನ್ನು 3 ಹೊತ್ತು ಕುಡಿಯೋದ್ರಿಂದ ನಿಮಗೆ ಕಟ್ಟಿದಂಥ ಕಫನೂ ಕಡಿಮೆ ಆಗುತ್ತೆ. ಚೆನ್ನಾಗಿ ಬಾಯ್ಲ್ ಆದ ಮೇಲೆ 1 ಲೋಟ ನೀರಾಗುತ್ತೆ, ಆ ಟೈಮಲ್ಲಿ ನೀವು ಈ ಕಷಾಯವನ್ನು ಸೋಸ್ಕೊಳ್ಳಿ. ಇದಕ್ಕೆ ಬೇಕಾದರೆ ಜೇನುತುಪ್ಪ, ತಪ್ಪಿದರೆ ನೀವು ಬೆಲ್ಲವನ್ನು ಮಿಕ್ಸ್ ಮಾಡ್ಕೊಂಡು ಬೇಕಾದರೆ ಕುಡಿಬೋದು. ಕೆಮ್ಮು ಮತ್ತು ಕಫ ತುಂಬ ಜಾಸ್ತಿ ಇತ್ತು ಅಂದರೆ ದಿನಕ್ಕೆ 1-6 ಟೈಮ್ ಆದರೂ ನೀವು ತಗೋಬೋದು, ಅಂದರೆ 1/2 ಕಪ್ಪು ನಿಧಾನವಾಗಿ ಸಿಪ್ ಬೈ ಸಿಪ್ ನೀವು ಕುಡಿತಾ ಬಂದರೆ ಕಫ ಬೇಗ ಕರಗತ್ತೆ. ಈ ಕಷಾಯವನ್ನು ನೀವು ಮಕ್ಕಳಿಗೂ ಕೊಡ್ಬೋದು, ಆದರೆ 1-2 ಸ್ಪೂನ್ ಮಕ್ಕಳಿಗೆ ಕೊಟ್ಟರೆ ಸಾಕು, ನಿಮಗೆ ಗೊತ್ತಿರುತ್ತೆ ಮಕ್ಕಳು ಎಷ್ಟು ದೊಡ್ಡವರು ಇರ್ತಾರೆ, ಅವರಿಗೆ ಎಷ್ಟು ಕೊಡಬೇಕು ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ತುಂಬ ಜನಕ್ಕೆ ಈ ಕಫ ಕೆಮ್ಮು ಬಂದರೆ ಆಫೀಸಲ್ಲಿ ಸಹಿತ ಕೂರ್ಲಿಕ್ಕೆ ಆಗೋದಿಲ್ಲ, ಮನೆಯಲ್ಲಿ ಸಹಿತ ವರ್ಕ್ ಮಾಡಲಿಕ್ಕೆ ಆಗೋದಿಲ್ಲ, ಅಷ್ಟೊಂದು ಅದು ಅಲ್ಲದೆ ತಲೆಭಾರ ಆಗ್ತಾ ಇರುತ್ತೆ. ಅಂಥವರಿಗೆ ಇದು ತುಂಬಾ ಸೂಪರ್ ಆದಂಥ ಕಫ ಕೆಮ್ಮು ಕರಗಲಿಕ್ಕೆ. ಇನ್ನೊಂದು ಮೆಥಡ್ ಅಂದರೆ ಅನಾನಸ್ ಹಣ್ಣು ಸಿಗುತ್ತಲ್ಲ, ಅದು ತುಂಬಾ ಬೇಗ ಫಾಸ್ಟಾಗಿ ಎದೆಯಲ್ಲಿ ಕಟ್ಟಿದಂಥ ಕಫವನ್ನು ಕರಗಿಸಲು ರಾಮಬಾಣವಾಗಿ ವರ್ಕ್ ಆಗುತ್ತೆ. ಅಂದರೆ ಅನಾನಸನ್ನು ತಂದುಬಿಟ್ಟು ಅದನ್ನು ಚೆನ್ನಾಗಿ ಈ ಥರ ನೋಡಿ ಪೀಸ್ಗಳನ್ನಾಗಿ ನೀವು ಮಾಡ್ಕೋಬೇಕು, ಚಿಕ್ಕ ಚಿಕ್ಕ ಪೀಸ್ ಮಾಡಿಬಿಟ್ಟು ನೀವು ಅದಕ್ಕೆ ನೀವು ಮೆಣಸಿನಕಾಳಿನ ಪುಡಿಯನ್ನು ಸ್ಪ್ರಿಂಕಲ್ ಮಾಡಬೇಕು. ಅಂದರೆ ಮೆಣಸಿನಕಾಳು ಪೌಡ್ರು ಮಾಡಿಕೊಂಡು ಅದನ್ನು ಅನಾನಸಿನ ಪೀಸಿನ ಮೇಲೆ ನೀವು ಹಾಕಿ ಮಿಕ್ಸ್ ಮಾಡಬೇಕು. ಬೇಕಾದರೆ ನೀವು ಜೇನುತುಪ್ಪ ಹಾಕ್ಕೋಬೋದು, ಆದರೆ ಉಪ್ಪು ಮಾತ್ರ ಹಾಕಬೇಡಿ. ಈ ಥರ ಮಾಡಿ ನೀವು ದಿನದಲ್ಲಿ 1-2 ಸಲ ತಿಂತಾ ಬಂದರೆ ಕಫ ಬೇಗ ಕಡಿಮೆ ಆಗುತ್ತೆ, ಜೊತೆಗೆ ಕೆಮ್ಮು ಯಾರಿಗಿರುತ್ತೋ ಅದು ಸಹಿತ ಕಡಿಮೆ ಆಗುತ್ತೆ. ಇನ್ನೊಂದು ಸೂಪರ್ ಆದಂಥ ಮನೆಮದ್ದು ಅಂತ ಅಂದರೆ ಈರುಳ್ಳಿ. ಈರುಳ್ಳಿ ರಸ ತುಂಬಾ ಒಳ್ಳೆಯದು, ಕಫವನ್ನು ಕರಗಿಸುವಂಥ ಶಕ್ತಿ ಈರುಳ್ಳಿ ರಸಕ್ಕಿದೆ. ನೀವು ಕೆಂಪು ಈರುಳ್ಳಿನಾದ್ರೂ ತೊಗೋಬೋದು, ಬೆಟರ್ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಗಬೇಕು ಅಂದರೆ ಈ ವೈಟ್ ಕಲರ್ ಈರುಳ್ಳಿ, ಅಂದರೆ ಬಿಳಿ ಕಲರ್ ಈರುಳ್ಳಿ ಇರುತ್ತಲ್ಲ ಅದನ್ನು ನೀವು ತೊಗೊಂಡು ಅದನ್ನು ನೀವು ವೈಟ್ ಕಲರ್ ಈರುಳ್ಳಿನ ಚೆನ್ನಾಗಿ ಕಟ್ ಮಾಡಿ ಪೀಸಸ್ ಮಾಡಿ ಅದಕ್ಕೆ ಜೇನುತುಪ್ಪ ಹಾಕ್ಕೊಂಡು ತಿನ್ನೋದ್ರಿಂದ ಕಫ ಕಡಿಮೆ ಆಗುತ್ತೆ. ಯಾರಿಗೆ ಈರುಳ್ಳಿನ ಜೇನುತುಪ್ಪದೊಂದಿಗೆ ತಿನ್ನಲಿಕ್ಕೆ ಆಗೋದಿಲ್ಲ, ಕೆಲವ್ರಿಗೆ ರೂಢಿ ಇರೋದಿಲ್ಲ ಅಂಥವರು ಈರುಳ್ಳಿ ರಸವನ್ನು ಮಾಡಿಟ್ಕೊಂಡ್ಬಿಟ್ಟು ಒಂದು ಬೌಲಲ್ಲಿ 1 ಈರುಳ್ಳಿನ ಚೆನ್ನಾಗಿ ರಸ ತೆಕ್ಕೊಳ್ಳಿ. ಅದರಲ್ಲಿ 1 ಚಮಚ ಈರುಳ್ಳಿ ರಸಕ್ಕೆ ನೀವು 1/2 ಲೋಟ ನೀರಿಗೆ ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ, ಅಂದರೆ ದಿವಸದಲ್ಲಿ 1-3 ಸಲ ನೀವು ಆ ಥರ ಕುಡಿದ್ರೆ 1/2 ಚಮಚ ಅಂತೇಳಿ ಬೇಗ ಕಫ ಕರಗತ್ತೆ. ಇನ್ನು ಕಫ ಮತ್ತು ಶೀತ ಯಾರಿಗೆ ಥಂಡಿ ಶೀತ ಆಗ್ತಿರುತ್ತೋ ಅವರು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ 1 ಈರುಳ್ಳಿ ಎಸಳನ್ನು ತಿನ್ನೋದ್ರಿಂದಲೂ ಸಹಿತ ಶೀತ, ಕೆಮ್ಮು, ಕಫ ಎಲ್ಲ ಕಡಿಮೆ ಆಗುತ್ತೆ. ಬೆಳ್ಳುಳ್ಳಿ ಎಸಳನ್ನು ತಿನ್ನೋದ್ರಿಂದ ಶೀತ ಥಂಡಿ ಒಂದೇ ಇಲ್ಲ, ಎಸಿಡಿಟಿ ಯಾರಿಗೆ ಆಗ್ತಿರುತ್ತೆ ಅದು ಕಡಿಮೆ ಆಗುತ್ತೆ, ಯಾರಿಗೆ ಬಿ ಪಿ ಇರುತ್ತೋ ಅದು ಸಹಿತ ಕಡಿಮೆ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ 1-2 ಎಸಳು ಈರುಳ್ಳಿಯನ್ನು ಖಾಲಿ ಹೊಟ್ಟೆಲಿ ತಿಂದುಬಿಟ್ಟು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನು ಕುಡಿಬೇಕು. ಈ ಮೆಥಡಿಂದ ಶೀತ ತುಂಬ ಬೇಗ ಕಡಿಮೆ ಆಗುತ್ತೆ, ಕಫ ಸಹಿತ ಕರಗುತ್ತೆ. ಇನ್ನು ಕೆಲವರಿಗೆ ಚಳಿಗಾಲ ಮಳೆಗಾಲ ಬಂದರೆ ಶೀತ ಕಫ ಜಾಸ್ತಿ ಆಗ್ತಿರುತ್ತೆ, ಅಂಥವರು ಬೆಳ್ಳುಳ್ಳಿಯನ್ನು ತಿನ್ನೋದ್ರಿಂದ ಅಲರ್ಜಿ ಪ್ರಾಬ್ಲಮಿಂದ ಶೀತ ಕಫ ಕೆಮ್ಮು ಆಗ್ತಿದ್ರೆ ಅದು ಸಹಿತ ಕಡಿಮೆ ಆಗುತ್ತೆ. ಇನ್ನು ಮಕ್ಕಳಿಗೆ ತುಂಬ ದಿವಸದವರೆಗೂ
ಕೆಮ್ಮು ಶೀತ ಮತ್ತು ಎದೆಯಲ್ಲಿ ಕಫ ಕಟ್ಕೊಂಡಿರುತ್ತೆ, ಯಾವಾಗಲೂ ಕೆಮ್ತಾ ಇರ್ತವೆ ಮಕ್ಕಳು, ತುಂಬ ರಾತ್ರಿಯೆಲ್ಲ ಮಲಗ್ತಿರಲ್ಲ, ಅಂಥ ಮಕ್ಕಳಿಗೆ ಏನು ಮಾಡಬೇಕು ಅಂದರೆ ಹಿಪ್ಪಲಿ ಅಂತ ಸಿಗತ್ತೆ ನೋಡಿ, ಈ ಥರ ಇರುತ್ತೆ ಹಿಪ್ಪಲಿ. ಈ ಹಿಪ್ಪಲಿ ತುಂಬಾ ಚೆನ್ನಾಗಿ ಮಕ್ಕಳಿಗೆ ರಾಮಬಾಣವಾಗಿ ವರ್ಕ್ ಆಗುತ್ತೆ. ನಮ್ಮ ಮನೆಗಳೆಲ್ಲ ಮಕ್ಕಳಿಗೆಲ್ಲ ಇದನ್ನೇ ನಾವು ಉಪಯೋಗಿಸೋದು. ಈ ಹಿಪ್ಪಲಿನ ಏನು ಮಾಡಬೇಕು ಅಂದರೆ, ಒಂದು 5-6 ಹಿಪ್ಪಲಿನ ಸ್ವಲ್ಪ ಹಂಚಲ್ಲಿ ಬಿಸಿ ಮಾಡ್ಕೋಬೇಕು, ಅದನ್ನು ಪೌಡ್ರ್ ಮಾಡ್ಕೋಬೇಕು. ನೀವು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ, ಒಂದು ಪಿಂಚ್ ಅಂದರೆ ನೀವು ಒಂದು ಬೆರಳಲ್ಲಿ ಒಂದು ಪಿಂಚ್ ತೊಗೊಂಡ್ರೆ ಒಂದು 2-3 ಗ್ರಾಮ್ ಅಂದ್ಕೊಳ್ಳಿ, ಅದರಲ್ಲಿ 2 ಗ್ರಾಮ್ ಆದರೆ ಸಾಕು ಒಂದು ನೀವು ಕೈಯಲ್ಲಿ ಹಿಡಿದ್ರೆ. ಈಗ ನೀವು ಚಿಟಿಕೆ ಅಂತ ಹೇಳ್ತಾರಲ್ಲ ಅದೇ ಥರ ನೀವು ಅದನ್ನು ಒಂದು ಸ್ಪೂನ್ ಜೇನುತುಪ್ಪದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ, ಈ ಹಿಪ್ಪಲಿ ಪೌಡರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಕ್ಕಳ ನಾಲ್ಗೆ ಮೇಲೆ ನೀವು ಹಚ್ಚಬೇಕು ಅದನ್ನು, ಜೇನುತುಪ್ಪನ ನೀವು ಮಿಕ್ಸ್ ಮಾಡಿರ್ತಾರಲ್ಲ ಅದನ್ನು ಪದೇ ಪದೇ ಒಂದು ದಿವಸಕ್ಕೆ ಒಂದು 5-6 ಸಲ ಮಕ್ಕಳಿಗೆ ನೀವು ಆ ಥರ ಹಚ್ತಾ ಬಂದರೆ ಮಕ್ಕಳು ಅದನ್ನು ತಿಂತಾರಲ್ಲ, ಆವಾಗ ಕಫ ನಿಧಾನವಾಗಿ ಕರಗ್ತಾ ಬರುತ್ತೆ, ಬೇಗ ರಿಸಲ್ಟ್ ಸಿಗುತ್ತೆ. ಒಂದು 5-6 ದಿವಸ ನೀವು ಮಾಡಿ, ಒಂದು 2 ದಿವಸಕ್ಕೆ ಬೇಗ ಕಫ ಕರಗ್ಬಿಟ್ಟು ಮಕ್ಕಳು ಆರಾಮಾಗಿ ನಿದ್ದೆ ಮಾಡ್ತಾರೆ. ಈ ಮೆಥಡನ್ನು ದೊಡ್ಡವರು ಮಾಡ್ಬೋದು, ಒಂದು ಸ್ವಲ್ಪ ಜಾಸ್ತಿ ಪೌಡರ್ ತೊಗೊಂಡ್ಬಿಟ್ಟು ಜೇನುತುಪ್ಪ ಮಿಕ್ಸ್ ಮಾಡಿ ನಾಲ್ಗೆಗೆ ಹಚ್ಕೋಬೋದು, ದೊಡ್ಡವರು ಮಾಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾವು ಮನೆಯಲ್ಲಿರುವ ಪದಾರ್ಥಗಳನ್ನು ಬಳಸಿಬಿಟ್ಟು ನಮ್ಮ ಕಫ ಮತ್ತು ಕೆಮ್ಮನ್ನು ಕಡಿಮೆ ಮಾಡ್ಕೋಬೋದು ಅಂತ ಹೇಳಿ. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಡಿ, ಒಂದು ಲೈಕ್ ಕೊಡೋದಂತೂ ಮರೀಲೇಬೇಡಿ. ಫ್ರೆಂಡ್ಸ್, ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.